ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ವೀಕ್ಷಕರೇ ಇದು 30 ಮಿನಿಟ್ಸ್ 30 ನ್ಯೂಸ್ ನಾನು ಶರ್ಮಿತಾ ಶೆಟ್ಟಿ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡೋಣ ತೀವ್ರ ಕುತೂಹಲ ಕೆರಳಿಸಿದ್ದ ಉಪಚುನಾವಣಾ ಫಲಿತಾಂಶ ಹೊರಬಿದ್ದಿದ್ದು ಆಡಳಿತಾರೂಢ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ ಸಿಂಧಗಿಯಲ್ಲಿ ಗೆಲುವಿನ ನಗೆ ಬೀರಿರೋ ಕಮಲಪಡೆ ಸಿಎಂ ಬೊಮ್ಮಾಯಿ ಕ್ಷೇತ್ರದಲ್ಲೇ ಮುಗ್ಗರಿಸಿದೆ ಇದು ಬಿಜೆಪಿ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಮೊದಲಿನಿಂದಲೂ ಹಾನಗಲ್ ಕ್ಷೇತ್ರ ಗೆಲ್ಲುವುದಕ್ಕೆ ಬಿಜೆಪಿ ನಾಯಕರು ಇನ್ನಿಲ್ಲದ ಸರ್ಕಸ್ ಅನ್ನು ಮಾಡಿದ್ರು ಆದರೆ ಮತದಾರರು ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಎರಡು ಕ್ಷೇತ್ರಗಳಲ್ಲಿ ಹಾನಗಲ್ ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ದುಕೊಂಡ್ರೆ ಸಿಂಧಗಿಯಲ್ಲಿ ಬಿಜೆಪಿ ಗೆಲುವಿನ ನಗೆ ಬೀರಿದೆ विजयपुर जिले सिंदगी उपचुनावी बीजेपी अभ्यर्थी गेलुवन्न बारिसिद्दारे हीगागी नूरोंदु तेंगिनकायी ओडेदु विजयोत्सव आचरिसलायितु अभ्यर्थी रमेश भूसनूर भारी अंतरदल्लि विजयवन्न साधिसिद्दारे विजयपुर जिले गणिहार ग्रामदल्लिरुवंत आंजनेयन देवस्थानद एदुरु तेंगिनकायी ओडेदु बीजेपी कार्यकर्तरु हागू बेंबलिगरु संभ्रमिसिद्दारे उपचुनावणा फलितांशद बग्गे सीएं बसवराज बोम्मायि प्रतिक्रिये नीडिदु सिंधगियल्लि बिजेपि अभ्यर्थि गेद्दिद्दारे आदरे हानगल्नल्लि नावु निरीक्षे माडदष्टु मत बंदिल्ल नम्म पक्षद हिरियरु कार्यकर्तरु कष्टपट्टु केलस माडिद्रु अवरिगे धन्यवाद हेळ्तीनि अंत हेळिदारे हानगल्नल्लि नम्म निरीक्षे मट्टक्के नमगे मत सिक्किल्ल होराट माडिदेवि पक्षद एल्ल हिरियरु अधिकारि नम्म पदाधिकारिगळु नम्म नायकरु एल्लरू भाला कष्टपट्टु केलस माडिद्दारे अवरिगू कूड धन्यवादगळन्नु हेळ्तीनि सोलु गेलुवु एल्लरू समानवागि हंचिकोबेकु होरतु यावुदो ओब्ब व्यक्ति मेले अदन्न कट्टक्के होगोदु सरियल्ल आ तर हेळक्के नानु इष्टपडोदिल्ल ಸಿಂಧಗಿಯಲ್ಲಿ ಸೋಲುಂಡ್ರು ಕೂಡ ಹಾನಗಲ್ನಲ್ಲಿ ಗೆದ್ದಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಫುಲ್ ಖುಷಿಯಾಗಿದ್ದಾರೆ ಅದರಲ್ಲೂ ಸಿಎಂ ಕ್ಷೇತ್ರದಲ್ಲೇ ಬಿಜೆಪಿನ ಮಖಾಡೆ ಮಲಗಿಸಿದ್ದು ಕೈ ಪಾಳ್ಯಕ್ಕೆ ದೊಡ್ಡ ಗೆಲುವನ್ನ ತಂದಂತಾಗಿದೆ ಈ ಬಗ್ಗೆ ಮಾತಾಡಿರುವಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಿಂಧಗಿಯಲ್ಲಿ ನಮ್ಮ ನಿರೀಕ್ಷೆ ಹುಸಿಯಾಗಿದೆ ಕಳೆದ ಬಾರಿ 3ನೇ ಸ್ಥಾನದಲ್ಲಿ ಇದ್ವಿ ಈ ಬಾರಿ 2ನೇ ಸ್ಥಾನಕ್ಕೆ ಏರಿದೀವಿ ಆದರೆ ಹಾನಗಲ್ನಲ್ಲಿ ದಿಗ್ವಿಜಯ ಸಾಧಿಸಿದ್ದೀವಿ ಅಂತ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಸಿಂಧಗಿ ಕ್ಷೇತ್ರದಲ್ಲಿ ನಮ್ಮ ನಿರೀಕ್ಷೆ ಹುಸಿಯಾಗಿದೆ ಕಾಂಗ್ರೆಸ್ ಪಕ್ಷ ಕಳೆದ ಬಾರಿ 3ನೇ ಸ್ಥಾನದಲ್ಲಿ ಇತ್ತು ಈಗ 2ನೇ ಸ್ಥಾನಕ್ಕೆ ಬಂದಿದೀವಿ ಅಂದ್ರೆ ಅಷ್ಟೇ ಸಮಾಧಾನ ಆದರೂ ಸೋಲು ಸೋಲೆ ಆನಗಲ್ನಲ್ಲಿ ಗೆದ್ದಿದೀವಿ ಮತ್ತೆ ನಮ್ಮ ಅಭ್ಯರ್ಥಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು ಮತದಾರರಲ್ಲಿ ಎಲ್ಲ ರಾಜಕಾರಣಿಗಳಿಗೆ ಒಂದು ಎಚ್ಚರಿಕೆ ಗಂಟೆ ಜನರ ಬಳಿ ಜನರ ಸಂಕಷ್ಟದಲ್ಲಿ ಇದ್ದಂತವರಿಗೆ ಜನ ಮತ ಹಾಕಿ ಗೆದ್ದಿದ್ದಾರೆ ಅಂತ ಹಾನಗಲ್ನಲ್ಲಿ ಕಾಂಗ್ರೆಸ್ ಗೆದ್ದಿದ್ದಕ್ಕೆ ಕೈ ಕಾರ್ಯಕರ್ತರ ಸಂಭ್ರಮ ಜೋರಾಗಿದೆ ಗದಗ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಿಸಿದ್ದಾರೆ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ನಗೆ ಬೀರಿದೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಧಿಕಾರದ ಗದ್ದುಗೆ ಹಿಡಿಯುತ್ತೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಕ್ಷೇತ್ರದಲ್ಲಿ ಗೆಲುವಿನ ನಗೆ ಬೀರಿದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಮಾನಿಯನ್ನ ಸಚಿವ ಈಶ್ವರಪ್ಪ ಹಾಡಿ ಹೊಗಳಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಈಶ್ವರಪ್ಪ ಹಾನಗಲ್ನಲ್ಲಿ ಗೆಲುವು ಕಂಡಿದ್ದು ಕಾಂಗ್ರೆಸ್ ಗೆಲುವಲ್ಲ ಅದು ಶ್ರೀನಿವಾಸ್ ಮಾನೆ ಗೆಲುವು ಅಂತ ಹೇಳಿದ್ದಾರೆ ಇನ್ನು ಎರಡು ಕ್ಷೇತ್ರಗಳಲ್ಲಿ ಬಿರುಸಿನ ಪ್ರಚಾರ ಮಾಡಿದ ಜೆಡಿಎಸ್ ನೆಲಕಚ್ಚಿದೆ ಸಿಂಧಗಿಯಲ್ಲಿ ಗೆಲ್ಲುವ ವಿಶ್ವಾಸ ಇಟ್ಕೊಂಡಿದ್ದ ದಳಪತಿಗಳಿಗೆ ಬಿಜೆಪಿ ಅಭ್ಯರ್ಥಿ ಬಿಗ್ ಶಾಕ್ ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡಿರುವಂತ ಮಾಜಿ ಪ್ರಧಾನಿ ದೇವೇಗೌಡರು ನಾನು ಎಂದೂ ಉಪಚುನಾವಣೆಗಳ ಪ್ರಚಾರಕ್ಕೆ ಹೋಗಿರಲಿಲ್ಲ ಆದರೆ ಸಿಂಧಗಿ ಉಪಚುನಾವಣೆ ಪ್ರಚಾರಕ್ಕೆ ಹೋಗಿದ್ದೆ ಸಿಂಧಗಿಯಲ್ಲಿ ಅಂಗಡಿ ಫ್ಯಾಮಿಲಿಗೆ ಒಳ್ಳೆ ಹೆಸರಿದೆ ನಮಗೆ ಲಿಂಗಾಯತರು ಓಟ್ ಹಾಕಿಲ್ಲ ಬಿಜೆಪಿ ಅವರು ಹೆಚ್ಚು ಹಣ ಸುರಿದ್ರು ಅಂತ ಆರೋಪ ಮಾಡಿದ್ದಾರೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೈ ಎಲೆಕ್ಷನ್ ನಡೆದಿದ್ದು 30 ಕ್ಷೇತ್ರಗಳ ಫಲಿತಾಂಶ ಹೊರಬಿದ್ದಿದೆ ಅದರಲ್ಲಿ ಪ್ರಾದೇಶಿಕ ಪಕ್ಷಗಳೇ ಮೇಲುಗೈ ಸಾಧಿಸಿವೆ ಒಟ್ಟು 30 ಸ್ಥಾನಗಳಲ್ಲಿ 7 ಬಿಜೆಪಿ ಪಾಲಾದರೆ 8 ಕಾಂಗ್ರೆಸ್ ಪಾಲಾಗಿದೆ 14 ಕ್ಷೇತ್ರಗಳು ಪಕ್ಷೇತರರ ಪಾಲಾಗಿದೆ ಪಶ್ಚಿಮ ಬಂಗಾಳದಲ್ಲಿ 4 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆದಿದ್ದು ಎಲ್ಲಾ ಕ್ಷೇತ್ರಗಳು ಆಡಳಿತಾರೂಢ ಪಕ್ಷದ ಪಾಲಾಗಿದೆ ಆಂಧ್ರದಲ್ಲಿ ವೈಎಸ್ಆರ್ ಕಾಂಗ್ರೆಸ್ 1ರಲ್ಲಿ ಜಯಗಳಿಸಿದೆ ಅಸ್ಸಾಂನಲ್ಲಿ 5 ಕ್ಷೇತ್ರಗಳ ಪೈಕಿ ಬಿಜೆಪಿ 3ರಲ್ಲಿ ಜಯಗಳಿಸಿದೆ ಮಧ್ಯಪ್ರದೇಶದಲ್ಲಿ 3 ಸ್ಥಾನಗಳ ಪೈಕಿ ಬಿಜೆಪಿ 2 ಕಾಂಗ್ರೆಸ್ 1ರಲ್ಲಿ ಜಯಗಳಿಸಿದೆ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಇಹಲೋಕ ತ್ಯಜಿಸಿ 6ನೇ ದಿನ ಹೀಗಾಗಿ ಪುನೀತ್ ಸಮಾಧಿಗೆ ನೆನ್ನೆ ಹಾಲು ತುಪ್ಪ ಸಲ್ಲಿಸಲಾಯಿತು ಕಂಠೀರವ ಸ್ಟುಡಿಯೋಗೆ ಆಗಮಿಸಿದ ಕುಟುಂಬಸ್ಥರು ಅಪ್ಪುಗೆ ಇಷ್ಟವಾದ ಊಟ ತಿಂಡಿಯನ್ನ ಎಡೆಯಲ್ಲಿ ಇಟ್ಟು ಹಾಲು ತುಪ್ಪ ಅರ್ಪಿಸಿದರು ನಂತರ ಮಾತನಾಡಿದ ರಾಘವೇಂದ್ರ ರಾಜಕುಮಾರ್ ಅಪ್ಪಾಜಿಗೆ ದೇವರು 76 ವರ್ಷ ಕೊಟ್ಟಿದ್ದ ಆದರೆ ಅಪ್ಪುಗೆ 46 ವರ್ಷ ಕೊಟ್ಟಿದ್ದ ಅಪ್ಪು ತನ್ನ ಕಣ್ಣುಗಳ ಮೂಲಕ 4 ಜನರಿಗೆ ಬೆಳಕನ್ನ ಕೊಟ್ಟಿದ್ದಾನೆ ಅಂತ ಹೇಳಿದರು
ಅಪ್ಪು ಸಮಾಧಿ ವೀಕ್ಷಣೆಗೆ ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಅನುಮತಿ ನೀಡಲಾಗುತ್ತೆ ಇವತ್ತು 2000 ಕ್ಕೂ ಅಧಿಕ ಅಭಿಮಾನಿಗಳು ಅಪ್ಪು ಸಮಾಧಿ ವೀಕ್ಷಣೆ ಮಾಡುವಂತ ನಿರೀಕ್ಷೆ ಇದೆ ಹೀಗಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಅನ್ನು ಮಾಡಲಾಗಿದೆ ತುಮಕೂರಿನಲ್ಲಿ ಪುನೀತ್ ಅಭಿಮಾನಿ ನೇಣಿಗೆ ಶರಣಾಗಿದ್ದಾರೆ ಹೆಬ್ಬೂರಿನ ಕೋಡಿಪಾಳ್ಯ ಗ್ರಾಮದ 30 ವರ್ಷದ ಭರತ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಗಾರೆ ಕೆಲಸ ಮಾಡಿಕೊಂಡಿದ್ದ ಭರತ್ ಅಪ್ಪು ಅಭಿಮಾನಿಯಾಗಿದ್ದು ಅವರ ಸಾವನ್ನ ಸಹಿಸಿಕೊಳ್ಳೋಕೆ ಅವರಿಗೆ ಆಗ್ತಾ ಇರಲಿಲ್ಲ ಅಪ್ಪು ಹೋದ ಜಾಗಕ್ಕೆ ನಾನು ಹೋಗ್ತಾ ಇದೀನಿ ಪುನೀತ್ರಂತೆ ನನ್ನ ಕಣ್ಣನ್ನು ದಾನ ಮಾಡಿ ಅಂತ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾರೆ ಇನ್ನು ರಾಜ್ಯದ ಹಲವೆಡೆ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಅಭಿಮಾನಿಗಳು 5ನೇ ದಿನ ಅಂತಂದ್ರೆ ನೆನ್ನೆ ಹಾಲು ತುಪ್ಪದ ಕಾರ್ಯವನ್ನ ನೆರವೇರಿಸಿದ್ದಾರೆ ಹಾಸನ ತಾಲೂಕಿನ ಬೊಮ್ಮೇನಹಳ್ಳಿಯಲ್ಲಿ ನೆಚ್ಚಿನ ನಟನಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿ ಹಾಲು ತುಪ್ಪ ಬಿಟ್ಟಿದ್ದಾರೆ ಇದಿಷ್ಟೇ ಅಲ್ಲ ದಾವಣಗೆರೆಯಲ್ಲೂ ಕೂಡ ನಟ ಪುನೀತ್ಗೆ ಹಾಲು ತುಪ್ಪ ಕಾರ್ಯವನ್ನ ನೆರವೇರಿಸಲಾಯಿತು ಅತ್ತ ಶಿವಮೊಗ್ಗ ನಗರದಲ್ಲಿ ಲಕ್ಷ್ಮೀ ಟಾಕೀಸ್ ಪಕ್ಕದ ರಸ್ತೆಗೆ ಪುನೀತ್ ರಾಜಕುಮಾರ್ ಅಂತ ಹೆಸರನ್ನ ಇಟ್ಟಿದ್ದಾರೆ ಕರುನಾಡು ಕಂಡ ಮೇರು ನಟ ಪುನೀತ್ ರಾಜಕುಮಾರ್ ಗೆ ಮರಣೋತ್ತರ ಪದ್ಮಶ್ರೀ ಪ್ರಶಸ್ತಿ ನೀಡಬೇಕು ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಒತ್ತಾಯವನ್ನ ಮಾಡಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಅವರು ಕೊಡಲಿ ಆದರೆ ದೇಶದ ಪ್ರಶಸ್ತಿಯನ್ನ ಮೊದಲು ಕೊಡಬೇಕು ಮರಣೋತ್ತರ ಪದ್ಮಶ್ರೀ ಪ್ರಶಸ್ತಿ ಕೊಡೋ ಮೂಲಕ ಅಗಲಿದ ನಟನಿಗೆ ಗೌರವ ಕೊಡಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ ದೇಶದ ಪ್ರಶಸ್ತಿ ಕೊಡಬೇಕು ರಾಜ್ಯೋತ್ಸವ ಪ್ರಶಸ್ತಿ ಕೊಡೋದು ಬೇರೆ ಅದು ರಾಜ್ಯ ರಾಜ್ಯೋತ್ಸವ ಅಂದ್ರೆ ರಾಜ್ಯ ಮುಕ್ತಿ ಸೀಮಿತವಾಗಿರೋದು ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಇವೆಲ್ಲ ದೇಶದ ನಾಗರಿಕ ಅತ್ಯುನ್ನತ ಪ್ರಶಸ್ತಿಗಳು ಅದನ್ನ ಕೊಡಿ ಅಂತ ಹೇಳಿರೋದು ನಾನು ಸ್ಟೇಟ್ ಗವರ್ನಮೆಂಟ್ ಶಿಫಾರಸು ಮಾಡಲಿ ಸೆಂಟ್ರಲ್ ಗವರ್ನಮೆಂಟ್ ಕೊಡಲಿ ಅಂತ ಹೇಳಿರೋದು ನಾನು ಇನ್ನು ಪುನೀತ್ಗೆ ಮರಣೋತ್ತರ ಪದ್ಮಶ್ರೀ ಪ್ರಶಸ್ತಿ ನೀಡಬೇಕು ಅನ್ನೋ ಆಗ್ರಹಕ್ಕೆ ಸಿಎಂ ಬೊಮ್ಮಾಯಿ ಮೈಸೂರಲ್ಲಿ ಪ್ರತಿಕ್ರಿಯೆ ನೀಡಿದರು ಪುನೀತ್ ರಾಜಕುಮಾರ್ ಬಗ್ಗೆ ನಮಗೆ ಅಪಾರ ಗೌರವ ಇದೆ ಎಲ್ಲವನ್ನೂ ಪರಿಶೀಲನೆ ಮಾಡ್ತೀವಿ ಸಿದ್ದರಾಮಯ್ಯ ಪ್ರಸ್ತಾಪ ಸಲ್ಲಿಸಲಿ ಸರ್ಕಾರ ಸಮಯ ಸಂದರ್ಭ ನೋಡಿಕೊಂಡು ಪ್ರಸ್ತಾಪ ಸಿದ್ಧಪಡಿಸುತ್ತೆ ಇನ್ನು ಪುನೀತ್ ಎಲ್ಲ ಗೌರವಕ್ಕೂ ಅರ್ಹರು ಅಂತ ಹೇಳಿದ್ದಾರೆ ಪುನೀತ್ ರಾಜಕುಮಾರ್ ಅವರ ಬಗ್ಗೆ ಎಲ್ಲರೂ ಕೂಡ ಪ್ರೀತಿ ಮತ್ತು ಗೌರವ ಇದೆ ನಮಗೂ ಕೂಡ ಪ್ರೀತಿ ಗೌರವ ಇದೆ ಯಾವಾಗ ಪದ್ಮ ಅವಾರ್ಡ್ಸ್ಗಳನ್ನು ರೆಕಮೆಂಡ್ ಮಾಡಬೇಕು ಯಾವ್ಯಾವ ಕ್ಷೇತ್ರದಲ್ಲಿ ರೆಕಮೆಂಡ್ ಮಾಡಬೇಕು ಅನ್ನುವಂಥದ್ದು ಪುನೀತ್ ರಾಜಕುಮಾರ್ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ ಹೀಗಾಗಿ ಅವ್ರ ಪ್ರಪೋಸಲನ್ನು ಕಳಿಸೋದಕ್ಕೆ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಆದರೆ ಅದಕ್ಕೆ ಒಂದು ಪದ್ಧತಿ ಇದೆ ಆ ಪ್ರಕಾರ ಮಾಡ್ತಾರೆ ತೆಲುಗು ನಟ ಅಕ್ಕಿನೇನಿ ನಾಗಾರ್ಜುನ ಪುನೀತ್ ರಾಜಕುಮಾರ್ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಪುನೀತ್ ನಮ್ಮನ್ನ ಬಿಟ್ಟು ಹೋಗಿರುವುದು ಶಾಕ್ ನನ್ನಿಂದ ಇದನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ ನಾಲ್ಕು ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ಹಲವು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ರು ಅಷ್ಟೇ ಅಲ್ಲ ಶಾಲೆ ಅನಾಥಾಶ್ರಮಗಳನ್ನ ನಡೆಸ್ತಾ ಇದ್ರು ಇಂಥವರಿಗೆ ಹೀಗಾಗಿದ್ದು ನಿಜಕ್ಕೂ ಶಾಕಿಂಗ್ ವಿಚಾರ ಅಂತ ಹೇಳಿದ್ದಾರೆ ಆಲೋಚಿಸ್ತೇ ಕೂಡ ಇದು ನಿಜಂಗಾ ಜರಿಗಿಂದ ಉನ್ನಾಡ ಅನಿ ಮೈಂಡ್ಲೋ ಅಲಾಗೇ ತಿರುಗುತ್ತಾ ಉಂದು ಅಂಡ್ ಏಂ ಮಾತಾಡಲೋ ಇಕ್ಕಡಿಗೆ ವಚ್ಚಿನ ತರ್ವಾತ ಕೂಡಾ ಶಿವನತೋ ಏನ್ ಚೆಪ್ಪಾಲೋ ಇಂಟ್ಲೋ ಅಕ್ಕಡ ಏಮನಾಲೋ ಕೂಡಾ ಅರ್ಥಂ ಕಾಲೇದು ಅಂಡ್ ಇಟುವಂತಿ ಮನುಷ್ಯನಿ ಎಂತಕು ಆ ದೇವುಡು ತಿಸ್ಕೆಲ್ಲಿ ಪೋಯಾಡು ಅನೇದಿ ಇಟ್ ಇಸ್ ಅಂತೆ ಇದು ಈ ಕ್ವೆಶ್ಚನ್ ಕಿ ಆನ್ಸರ್ ಲೇದು ಆಲೋಚಿಸಿದ ತೆಲುಗು ಚಿತ್ರರಂಗದ ಖ್ಯಾತ ಹಿರಿಯ ನಟ ನಂದಮೂರಿ ಬಾಲಕೃಷ್ಣ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅವರಿಗೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಅಂತ ಗೊತ್ತಾಗಿದೆ ಹೈದರಾಬಾದ್ನ ಕೇರ್ ಆಸ್ಪತ್ರೆಗೆ ಬಾಲಕೃಷ್ಣ ಅವರನ್ನ ದಾಖಲಿಸಲಾಗಿದ್ದು ಅವರಿಗೆ ಭುಜದ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ ತುಮಕೂರಿನಲ್ಲಿ ಎಸ್ವಿಸಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಬೆಂಕಿ ಧಗಧಗಿಸಿದೆ ನಗರದ ಎಂಜಿ ರಸ್ತೆಯಲ್ಲಿರುವಂತಹ ಬ್ಯಾಂಕ್ನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತುಕೊಂಡಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದೆ ವಿಜಯಪುರ ತಾಲೂಕಿನ ತಿಡಗುಂದಿ ಬಳಿಯ ಎನ್ಎಚ್ 50ರಲ್ಲಿ ಕಾರ್ ಹರಿದು ತಾಯಿ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ 5 ವರ್ಷದ ಗೀತಾ ಪೂಜಾರಿ 4 ವರ್ಷದ ಪುಟ್ಟ ಬಾಲಕ ಮಂಜು ಮೃತರು ಕಾರ್ ಚಾಲಕನನ್ನ ಗ್ರಾಮೀಣ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಮೃತರ ಸಂಬಂಧಿಕರು ಅವರ ಆಕ್ರಂದನ ಮುಗಿಲು ಮುಟ್ಟಿತು
G20 ಮತ್ತು COP26 ಹವಾಮಾನ ಬದಲಾವಣೆ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಇಟಲಿ ಮತ್ತು ಬ್ರಿಟನ್ಗೆ ತೆರಳಿದ ಪ್ರಧಾನಿ ಮೋದಿ ಇದೀಗ ಭಾರತದತ್ತ ವಾಪಸ್ ಆಗ್ತಾ ಇದ್ದಾರೆ. G20 ಮತ್ತು COP26 ಹವಾಮಾನ ಬದಲಾವಣೆ ಶೃಂಗಸಭೆಗಳಲ್ಲಿ ಸಾಕಷ್ಟು ವಿಶ್ವ ನಾಯಕರನ್ನು ಭೇಟಿ ಮಾಡಿ ಮಹತ್ವದ ಚರ್ಚೆ ನಡೆಸಿದ ಪ್ರಧಾನಿ ಮೋದಿ ತಮ್ಮ ಪ್ರವಾಸ ಅಂತಿಮ ದಿನ ಗ್ಲಾಸ್ಕೋದಲ್ಲಿ ಇಸ್ರೇಲ್ ಪ್ರಧಾನಿ ನಫ್ತಾಲಿ ಬೆನೆಟ್ ಸೇರಿದಂತೆ ಹಲವು ನಾಯಕರನ್ನು ಭೇಟಿ ಮಾಡಿದ್ರು. ನಿನ್ನೆ ಗ್ಲಾಸ್ಕೋದಲ್ಲಿ ಮೋದಿ ಅನಿವಾಸಿ ಭಾರತೀಯರನ್ನು ಭೇಟಿಯಾದರು. ಕೋಲಾರದಲ್ಲಿ ಕತ್ತು ಕತ್ತರಿಸಿ ವ್ಯಕ್ತಿಯ ಬರ್ಬರ ಕೊಲೆ ಮಾಡಲಾಗಿದೆ. ಕೆಜಿಎಫ್ ತಾಲೂಕಿನ ಪುಗಾನಹಳ್ಳಿ ಗ್ರಾಮದಲ್ಲಿ ನಾರಾಯಣಸ್ವಾಮಿ ಕೊಲೆಯಾಗಿರುವಂತಹ ವ್ಯಕ್ತಿ ನಿನ್ನೆ ಮಧ್ಯಾಹ್ನ ತೋಟಕ್ಕೆ ಹೋಗುವಾಗ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ನಾರಾಯಣಸ್ವಾಮಿಯನ್ನು ಕೊಲೆ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನು ನೋಡೋಣ. ರಾಜ್ಯದಲ್ಲಿ ನಿನ್ನೆ 239 ಮಂದಿಗೆ ಕೊರೋನಾ ಸೋಂಕು ತಗುಲಿದ್ದು ಐವರು ಕೊರೋನಾಗೆ ಬಲಿಯಾಗಿದ್ದಾರೆ. 376 ಮಂದಿ ಕೊರೋನಾದಿಂದ ಗುಣಮುಖರಾಗಿ ವಿವಿಧ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ಬೆಂಗಳೂರಲ್ಲಿ ನಿನ್ನೆ 139 ಕೇಸ್ ಪತ್ತೆಯಾಗಿದ್ದು ರಾಜಧಾನಿಯಲ್ಲೇ 3 ಮಂದಿ ಕೊರೋನಾಗೆ ಸಾವನ್ನಪ್ಪಿದ್ದಾರೆ. ಕಡಿಮೆ ಕೋವಿಡ್ ಲಸಿಕೆ ನೀಡಿದ ಸುಮಾರು 10 ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಹಾಗೂ ಲಸಿಕೆ ನೀಡಿಕೆಯಲ್ಲಿ ಹಿಂದೆ ಬಿದ್ದಿರುವಂತಹ 49 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಸಭೆಯನ್ನು ನಡೆಸಲಿದ್ದಾರೆ. ಬಿಹಾರ, ಜಾರ್ಖಂಡ್, ಮಹಾರಾಷ್ಟ್ರ, ಮಣಿಪುರ ಮುಂತಾದ 10 ರಾಜ್ಯಗಳು ಶೇಕಡ 50ಕ್ಕಿಂತ ಕಡಿಮೆ ಮೊದಲ ಡೋಸ್ ಹಾಗೂ ಎರಡನೇ ಡೋಸ್ ಲಸಿಕೆ ವಿತರಣೆ ಮಾಡಿವೆ. ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದ ಪಂಜಾಬ್ನ ಮಾಜಿ ಮುಖ್ಯಮಂತ್ರಿ ಅಮರೀಂದರ್ ಸಿಂಗ್ ತಮ್ಮ ಹೊಸ ಪಕ್ಷದ ಹೆಸರನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ತಮ್ಮ ನಾಯಕತ್ವದ ನೂತನ ಪಕ್ಷಕ್ಕೆ ಪಂಜಾಬ್ ಲೋಕ್ ಕಾಂಗ್ರೆಸ್ ಅಂತ ನಾಮಕರಣವನ್ನು ಮಾಡಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ರಕ್ತ ದೋಕುಳಿ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ರಾಜಧಾನಿ ಕಾಬೂಲ್ನಲ್ಲಿ ಅವಳಿ ಬಾಂಬ್ ಸ್ಫೋಟ ಸಂಭವಿಸಿದ್ದು 19ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. 50ಕ್ಕೂ ಹೆಚ್ಚಿನ ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇಸ್ಲಾಮಿಕ್ ಸ್ಟೇಟ್ನಿಂದ ಕೃತ್ಯ ನಡೆದಿರುವಂತಹ ಶಂಕೆ ವ್ಯಕ್ತವಾಗಿದೆ. 18 ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ವೀರ ಯೋಧನಿಗೆ ಹುಟ್ಟೂರಿನ ಜನ ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿದ್ದಾರೆ. ಸೇನೆಯಲ್ಲಿ ಹವಾಲ್ದಾರ್ ಆಗಿದ್ದ ಎಂಪಿ ಕುಮಾರ್ 18 ವರ್ಷ ಸೇವೆ ಸಲ್ಲಿಸಿದ್ರು. ನಿನ್ನೆ ದಾವಣಗೆರೆಗೆ ಆಗಮಿಸ್ತಾ ಇದ್ದಂತೆ ಮೇಯರ್ ವೀರೇಶ್ ಅದ್ದೂರಿ ಸ್ವಾಗತ ಕೋರಿದರು. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನು ನೋಡೋಣ. ಆನೆ ಅಂದ್ರೆ ಎದ್ನೋ ಬಿದ್ನೋ ಅಂತ ಓಡೋರೆ ಹೆಚ್ಚು. ಆದ್ರೆ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ಮಹಿಳೆಯೊಬ್ಬರು ದುಸ್ಸಾಹಸವನ್ನು ಮಾಡಿದ್ದಾರೆ. ಒಂಟಿ ಸಲಗದ ಮುಂದೆ ನಿಂತ ಮಹಿಳೆ ಪೋಸ್ ಅನ್ನು ಕೊಟ್ಟಿದ್ದಾರೆ. ವಿಶ್ವಕಪ್ ಟಿ20 ಕೂಟದಲ್ಲಿ ಸತತ 4ನೇ ಜಯದೊಂದಿಗೆ ಪಾಕಿಸ್ತಾನ ಸೆಮಿಫೈನಲ್ ಪ್ರವೇಶ ಮಾಡಿದೆ. ಪಾಕಿಸ್ತಾನ ನಮೀಬಿಯಾ ವಿರುದ್ಧ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತು 45 ರನ್ಗಳಿಂದ ಗೆಲುವನ್ನು ಸಾಧಿಸಿತು. ಪಾಕಿಸ್ತಾನ ಹಾಗೂ ನ್ಯೂಜಿಲೆಂಡ್ ವಿರುದ್ಧ ಸೋತು ಸುಣ್ಣವಾಗಿರುವಂತಹ ಟೀಂ ಇಂಡಿಯಾ ಇವತ್ತು ಅಫ್ಘಾನಿಸ್ತಾನ ವಿರುದ್ಧ ಸೆಣಸಲಿದ್ದು ಈ ಪಂದ್ಯದಲ್ಲಾದರೂ ತಂಡ ಗೆಲ್ಲಲಿದೆಯಾ ಅನ್ನೋ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿದೆ. ಈ ಸೆಣಸಾಟದಲ್ಲಿ ಭಾರತ ಗೆದ್ರೆ ಹೆಚ್ಚೇನು ಹೊಗಳಿಕೆ ಸಿಗೋದಿಲ್ಲ. ಆದರೆ ಸೋತ್ರೆ ಅಭಿಮಾನಿಗಳ ಕೆಂಗಣ್ಣಿಗೆ ವಿರಾಟ್ ಕೊಹ್ಲಿ ಪಡೆ ಗುರಿಯಾಗುತ್ತೆ. ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿ 2021 ಪ್ರಕಟವಾಗಿದ್ದು ನೀರಜ್ ಚೋಪ್ರಾ ಸೇರಿದಂತೆ 12 ಕ್ರೀಡಾಪಟುಗಳಿಗೆ ಪ್ರತಿಷ್ಠಿತ ಖೇಲ್ ರತ್ನ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ. ಅವನಿ ಲೇಖಾರ, ಸುಮಿತ್ ಆಂಟಿಲ್, ಪ್ರಮೋದ್ ಭಗತ್, ಕೃಷ್ಣಾನಗರ, ಮನೀಶ್ ನರ್ವಾಲ್, ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಮಿಥಾಲಿ ರಾಜ್, ಫುಟ್ಬಾಲ್ ಆಟಗಾರ ಸುನಿಲ್ ಛೆಟ್ರಿ ಮತ್ತು ಹಾಕಿ ಆಟಗಾರ ಮನ್ಪ್ರೀತ್ ಸಿಂಗ್ ಈ ವರ್ಷ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಪಡೆದಂತ 12 ಕ್ರೀಡಾಪಟುಗಳಾಗಿದ್ದಾರೆ. ಇನ್ನು ಕನ್ನಡಿಗ ಸುಹಾಸ್ ಯತಿರಾಜ್ಗೆ ಅರ್ಜುನ ಪ್ರಶಸ್ತಿ ಸಿಕ್ಕಿದೆ. ಪ್ಯಾರಾಲಿಂಪಿಕ್ಸ್ ಬ್ಯಾಡ್ಮಿಂಟನ್ನಲ್ಲಿ ಸುಹಾಸ್ ಬೆಳ್ಳಿ ಗೆದ್ದಿದ್ರು. ನವೆಂಬರ್ 13 ದೆಹಲಿಯಲ್ಲಿ ಕ್ರೀಡಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯುತ್ತೆ. ದೀಪಾವಳಿ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಅದ್ದೂರಿ ದೀಪೋತ್ಸವಕ್ಕೆ ಚಾಲನೆಯನ್ನು ನೀಡಲಾಗಿದೆ. ದೀಪೋತ್ಸವದ ಕೇಂದ್ರ ಬಿಂದು ರಾಮ್ ಕಿ ಪೌಡಿ ಘಾಟ್ ಅನ್ನು ಬಣ್ಣ ಬಣ್ಣದ ದೀಪಗಳಿಂದ ಅಲಂಕಾರ ಮಾಡಲಾಗಿದೆ. ನರಕ ಚತುರ್ದಶಿ ದಿನ ಇಲ್ಲಿ 9 ಲಕ್ಷ ಮಣ್ಣಿನ ದೀಪಗಳನ್ನು ಬೆಳಗಿಸಿ ಗಿನ್ನಿಸ್ ದಾಖಲೆ ನಿರ್ಮಿಸಲು ಸ್ಥಳೀಯ ಆಡಳಿತ ಮಂಡಳಿ ನಿರ್ಧಾರ ಮಾಡಿಕೊಂಡಿದೆ.